ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ತುಂಬ ದಿನಗಳಾಗೋಗ್ಬಿಟ್ಟು ತುಂಬ ಗ್ಯಾಪ್ ಆಗಿದೆ ಕಾರಣಾಂತರಗಳಿಂದ ಆ ಕಾರಣಗಳೆಲ್ಲ ಹೇಳಕ್ಕಾಗಲ್ಲ ಆದರೆ ಮತ್ತೆ ಬರ್ತಿರ್ತೀನಿ ಅವಾಗ ಎಲ್ಲರೂ ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಹಬ್ಬಗಳೆಲ್ಲ ಮುಗಿದ್ವು ಅಂತ ಅನ್ಸುತ್ತೆ ನನಗೂ ತೋಟದ ಕೆಲಸ ಆ ಕೆಲಸ ಈ ಕೆಲಸ ಬೇರೆ ಬೇರೆ ತುಂಬ ಒತ್ತಡಗಳಾಗ್ಬಿಟ್ಟು ಬರೋಕ್ಕೆ ಆಗ್ತಾ ಇಲ್ಲ ಸ್ನೇಹಿತರೆ ಇವತ್ತು ಒಂದು ತಲೆ ಕೂದಲಿಗೋಸ್ಕರ ವಿಶೇಷವಾದ ಒಂದು ಜೆಲ್ ಮಾಡಿ ತೋರಿಸ್ತೀನಿ ಇನ್ ನೋಡಿ ಇದು ಇಲ್ಲಿ ಇಟ್ಕೊಂಡಿದೀನಿ ಜೆಲ್ ಇದು ಈ ಜೆಲ್ ಇದೆಯಲ್ಲ ತಲೆ ಕೂದಲು ಬುಡದಿಂದ ಜೆಲ್ ಹಚ್ಚಿದ್ರೆ ಬುಡದಿಂದ ಗಟ್ಟಿಯಾಗಿ ಹಾಗೆ ತುದಿಯೆಲ್ಲ ಬ್ರೇಕ್ ಬ್ರೇಕ್ ಆಗಿರುತ್ತೆ ತುದಿಯೆಲ್ಲ ಕೂದಲೆಲ್ಲ ಒಡ್ಕೆ ಆಗಿರುತ್ತೆ ಆ ಒಡಕೆಲ್ಲ ಸರಿಯಾಗಿ ಆಗೋಕ್ಕೋಸ್ಕರ ಕ್ರಮೇಣ ಕೂದಲು ಇದನ್ನ ಈ ಜೆಲ್ ಹಚ್ತಾ ಬಂದ್ರೆ ಕ್ರಮೇಣ ಅದು ಕೂದಲು ಸರಿಯಾಗಕ್ಕೆ ಸಹಾಯ ಆಗುತ್ತೆ ಹಾಗೇನು ಕೂದಲೆಲ್ಲ ಸಿಲ್ಕಿ ಸಿಲ್ಕಿ ಆಗುತ್ತೆ ಸ್ನೇಹಿತರೆ ಈಗಂತೂ ವಯಸ್ಸಿಗೆ ಮೊದಲೇ ಕೂದಲೆಲ್ಲ ಬೆಳ್ಳಗಾಗೋದು ಆಗೋದು ತರತರಿಯಾಗಿ ಗಟ್ಟಿಯಾಗೋದು ರಫ್ ಆಗೋದು ಇವೆಲ್ಲ ನೋಡಿರ್ತೀವಿ ಸ್ನೇಹಿತರೆ ಈ ಜೆಲ್ ಜೆಲ್ ಕೂದಲಿಗೆ ಒಳ್ಳೆ ಟಾನಿಕ್ ಆಗುತ್ತೆ ಅಂತ ಹೇಳ್ತೀನಿ ಈಗ ಇದು ಹೊಟ್ಟೆ ಕೂಡ ತಗೊಳ್ತೀವಲ್ವ ಈಗ ಈಗ ಸುಮಾರು ಸಮಯದ ಹಿಂದೆ ನಾನು ಇದ್ರದ್ದು ಚಟ್ನಿ ಪುಡ ಕೂಡ ಮಾಡಿ ತೋರಿಸಿದ್ದೆ ಇದರಲ್ಲಿ ತುಂಬಾ ವಿಟಮಿನ್ ಎಲ್ಲ ಇದೆ ಅಂತ ನೋಡಿ ಇದು ಒಮೇಗಾ ತ್ರೀ ಅವೆಲ್ಲ ಒಮೇಗಾ ತ್ರೀ ಇರೋದ್ರಿಂದ ಇದು ಕೂದಲಿಗೆ ಒಳ್ಳೆ ಟಾನಿಕ್ ಆಗುತ್ತೆ ಇದು ಇದು ಚಟ್ನಿ ಪುಡಿಯ ಮಾಡಿದವಾಗ ಅರ್ಧ ಚಮಚ ಮಾತ್ರ ತಿನ್ನಬೇಕು ಇದರಲ್ಲಿ ತುಂಬಾ ವಿಟಮಿನ್ಸ್ ಎಲ್ಲ ಇದೆ ಅಂತ ಹೇಳಿದ್ದೆ ಹಾಗೆಯೇ ಇದನ್ನ ಕೂದಲಿಗೆ ಹಚ್ಚಿದರೆ ಕೂಡ ಅದೇ ಕೆಲಸ ಮಾಡುತ್ತೆ ಇದು ಸೈಡ್ ಎಫೆಕ್ಟ್ಗಳು ಏನೂ ಇರೋಲ್ಲ ಕೂದಲೆ ಇದು ಮಾಡೋದು ಸುಲಭ ಜೆಲ್ ಮಾಡೋದು ಸುಲಭ ಆಮೇಲೆ ಯಾವುದು ಇದನ್ನ ನಾವೇ ಮಾಡಿಬಿಟ್ಟು ನಾವೇ ಅಪ್ಲೈ ಮಾಡ್ಕೊಳ್ಬೋದು ತಲೆಗೆ ಹಚ್ಕೊಂಡು ತಲೆಗೆ ಹಚ್ಕೊಂಡು ಒಂದೆರಡು ಗಂಟೆ ಬಿಟ್ಟು ಸ್ನಾನ ಮಾಡಿದ್ರೆ ಮಾಮೂಲಿ ಇದು ಶಾಂಪು ಹಾಕ್ಬಿಟ್ಟು ತುಂಬಾ ಚೆನ್ನಾಗುತ್ತೆ ಸ್ನೇಹಿತರೆ ಈ ಜೆಲ್ ವಾರಕ್ಕೆ ಮೂರು ಸರಿ ಹಚ್ಚಿದರೆ ಸಾಕು ಆಮೇಲೆ ಇದು ಯಾವುದೇ ಒಂದು ಸೈಡ್ ಎಫೆಕ್ಟ್ ಇರಲ್ಲ ಹಾಗೆ ಹೊಟ್ಟೆಗೆ ಹೇಗೆ ಸ್ವಲ್ಪ ಸ್ವಲ್ಪ ತಗೊಳ್ತೀವೋ ಹಾಗೆಯೇ ಇದನ್ನು ವಾರಕ್ಕೆ ಮೂರು ಸರಿ ಇದನ್ನ ಜೆಲ್ಲನ್ನು ಮಾಡಿ ನಾವೇ ಜೆಲ್ ಮಾಡಿ ನಾವೇ ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ ಈಗ ಈ ಜೆಲ್ ಮಾಡೋದು ಹೇಗೆ ಇದು ಎಲ್ಲಾ ಅಂಗಡಿಗಳಲ್ಲೂ ಸಿಗುತ್ತೆ ದಿನಸಿ ಅಂಗಡಿಗಳಲ್ಲಿ ಇದು ಅಗಸೆ ಬೀಜ ಕೊಡಿ ಅಂದರೆ ಕೊಡ್ತಾರೆ ಇದು ಸ್ನೇಹಿತರೆ ಅಗಸೆ ಬೀಜ ಅಂತಾರೆ ಫ್ಲೆಕ್ಸ್ ಸೀಡ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ನೋಡಿ ಇದು ಈ ಥರ ಇರುತ್ತೆ ತುಂಬ ವಿಟಮಿನ್ ಉಳ್ಳಂಥ ಒಂದು ಬೀಜ ಇದು ನೋಡಿ ಈ ಥರ ಇರುತ್ತೆ ಹಾಗಾಗಿ ಇದ್ರದ್ದು ಜೆಲ್ ಮಾಡಿ ತೋರಿಸ್ತೀನಿ ಜೆಲ್ ಮಾಡೋ ಸುಲಭ ಸ್ನೇಹಿತರೆ ಈಗ ಜೆಲ್ ಮಾಡೋಣ ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ಸ್ಟವ್ ಹಚ್ಕೊಳ್ಳೋಣ ಸ್ನೇಹಿತರೆ ಇದನ್ನ ಇದು ಎರಡು ಟೇಬಲ್ ಸ್ಪೂನ್ ತಗೊಳ್ತೀನಿ ಒಂದು ಎರಡು ತಲೆ ಕೂದಲು ದಪ್ಪ ಏನಾದರೂ ಇತ್ತು ಅಂದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕೋಬಹುದು ಮೂರು ಚಮಚ ಮೂರು ಹಾಕ್ಕೊಳ್ತೀನಿ ಇರೋದೇ ಮೂರು ಅಳತೆ ಮಾಡಿ ತಗೊಂಡಿದ್ದೆ ಅದಕ್ಕೆ ಈಗ ನೀರು ಹಾಕೋಣ ಒಂದು ಹಾಕಿದೀನಿ ಇನ್ನೊಂದು ಅರ್ಧ ಹಾಕ್ತೀನಿ ಇದನ್ನು ಈಗ ಕುದಿಯಕ್ಕೆ ಬಿಡಬೇಕು ಸ್ನೇಹಿತರೆ ಇದು ಕುದಿಯಕ್ಕೆ ಬಿಡಬೇಕು ಡೌನಲ್ಲಿ ಎತ್ತರ ಇಟ್ಕೋಬಾರದು ಸಣ್ಣ ಇಟ್ಕೋಬಾರದು ಹೀಗೆ ಇದನ್ನು ಕುದಿಯಕ್ಕೆ ಬಿಡಬೇಕು ಕುದಿಬೇಕಾದ್ರೆ ಅದೇನಾಗುತ್ತೆ ಕುದ್ದು ಸ್ವಲ್ಪ ಜೆಲ್ ತರ ಆಗುತ್ತೆ ಆಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ನೀರು ಕೂಡ ಹಿಂಗಬೇಕು ಹಿಂಗೋ ತರ ಇಟ್ಕೊಂಡು ನೀರು ಅದನ್ನ ಕುದಿಯಕ್ಕೆ ಬಿಡಬೇಕು ಸ್ನೇಹಿತರೆ ಈ ಜೆಲ್ ಉಂಟಲ್ಲ ತಲೆಗೆ ಕ್ರಮೇಣ ಹಚ್ತಾ ಬಂದ್ರೆ ಕೂದಲೆಲ್ಲ ಫುಲ್ಲು ತುಂಬ ಇನ್ನು ಕಂಡೀಷನರ್ ಹಾಕಿದಾಗ ಹೇಗೆ ಸಿಲ್ಕೆ ಸಿಲ್ಕೆ ಆಗುತ್ತೆ ಹಾಗೆ ಇದು ಕೂಡ ಸಿಲ್ಕೆ ಸಿಲ್ಕೆ ಆಗುತ್ತೆ ಕೂದಲು ತಲೆ ಕೂದಲು ಫುಲ್ಲು ಕೂದಲೆಲ್ಲ ಒಡ್ಕ ಒಡ್ಕ ಆಗಿರುತ್ತೆ ಸ್ನೇಹಿತರೆ ಫುಲ್ ಬ್ರೇಕ್ ಆಗಿಬಿಟ್ಟಿರುತ್ತೆ ತಲೆ ಕೂದಲೆಲ್ಲ ತುದಿಲಿ ಆ ತುದಿ ತಲೆ ಕೂದಲು ಸರಿ ಇದು ಸಹಾಯ ಮಾಡುತ್ತೆ ಒಳ್ಳೆ ರೆಮಿಡಿ ಇದು ಸ್ನೇಹಿತರೆ ಈ ಥರ ಬೇಯ್ತಾ ಇದೆ ನೋಡಿ ಏನಿಲ್ಲ ಅಂದ್ರೆ ಒಂದು ಹತ್ತು ನಿಮಿಷ ಬೇಯಿಸ್ಬೇಕಾಗುತ್ತೆ ನೋಡಿ ಇಲ್ಲಿ ಆಗ್ತಾ ಇದೆ ಒಂದು ಹತ್ತು ನಿಮಿಷ ಆದರೂ ಬೇಯಬೇಕಾಗುತ್ತೆ ಇದು ನೋಡಿ ಸ್ನೇಹಿತರೆ ಬೇಯ್ತಾ ಬೇಯ್ತಾ ಈ ತರ ಆಗುತ್ತೆ ದೊರೆ ಬಂದು ಈ ತರ ಜೆಲ್ ಅಂಟೆಂಟೆಂಟ್ ಆಗಿ ನೋಡಿ ಪೇಸ್ಟ್ ಪೇಸ್ಟ್ ಆಗಿ ಬರುತ್ತಿದೆ ಚೆನ್ನಾಗಿ ಬೇಯಬೇಕಿದು ಚೆನ್ನಾಗಿ ಬೇಯಬೇಕು ಈ ತರ ಆಗ್ತಾ ಇರುತ್ತೆ ಒಂದು ಸರಿ ಇಟ್ಕೊಂಡ್ರೆ ಅಕಸ್ಮಾತ್ ಏನಾದ್ರು ಜಾಸ್ತಿ ಆಯ್ತು ಅಂದ್ರೆ ಹಾಗೆ ತೆಗೆದಿಟ್ಕೊಳ್ಬೋದು ಸ್ನೇಹಿತರೆ ಸುಮಾರು ದಿವಸ ಇಟ್ಕೊಳ್ಬೋದು ಒಂದು ಹದಿನೈದು ಇಪ್ಪತ್ತು ದಿವಸ ಅಂತೂ ಇಟ್ಕೊಂಡು ಅದೇ ಥರನ ಅಪ್ಲೈ ಮಾಡ್ಬೋದು ಹಾಗೆ ವಾರಕ್ಕೊಂದು ಮೂರು ಸರಿ ಅಂತೂ ಅಪ್ಲೈ ಮಾಡಬೇಕಲ್ವಾ ಹಾಗಾಗಿ ಒಮ್ಮೆ ಮಾಡಿಟ್ಕೊಂಡು ಒಂದು ಎರಡು ವಾರಕ್ಕಾಗುವಷ್ಟು ಮಾಡಿಟ್ಕೊಳ್ಬಹುದು ಅದೇನು ಕೆಟ್ಟೋಗಲ್ಲ ನೋಡಿ ಈ ತರ ಇನ್ನು ಬೇಯಬೇಕಿದೆ ದೇಹದ ಒಳಗಡೆ ಹೋದರೆ ಎಷ್ಟು ವಿಟಮಿನ್ ಕೊಟ್ಟು ಹೇಗೆಲ್ಲ ಸಹಾಯ ಮಾಡುತ್ತೋ ಹಾಗೆ ತಲೆ ಕೂದಲಿಗೆ ಕೂಡ ದೇಹದ ಹೊರಗಡೆ ಭಾಗಕ್ಕೆ ಕೂಡ ಅಷ್ಟೇ ಉಪಯೋಗ ಆಗುತ್ತೆ ಸ್ನೇಹಿತರೆ ಒಂದ್ಸರಿ ಮಾಡಿ ನೋಡಿ ಇದನ್ನು ಒಂದು ಸರಿ ಒಮ್ಮೆ ಮಾಡಿ ನೋಡಿ ಅಗಸೆ ಬೀಜ ಅಂತ ಹೇಳಿದರೆ ದಿನಸಿ ಅಂಗಡಿಯಲ್ಲಿ ಕೊಡ್ತಾರೆ ಒಂದು ಪ್ಯಾಕೆಟಿಗೆ ಎಷ್ಟು ಸಮಥಿಂಗ್ ಇದೆ ನಾನು ಗೊ ರೇಟು ಮರ್ತೋಗಿದೆ ಕಾಲು ಕೆ ಜಿ ಪ್ಯಾಕೆಟ್ಗಳೆಲ್ಲ ಸಿಗ್ತವೆ ತಂದು ನೋಡಿ ತಂದು ಒಂದು ಸರಿ ಮಾಡಿ ನೋಡಿ ಕೂದಲುಗಳೆಲ್ಲ ಬೀಜ ದಟ್ಟವಾಗೂ ಕೂಡ ಸಹಾಯ ಮಾಡುತ್ತೆ ನೋಡಿ ಈ ತರ ಅಂಟಂಟಾಗಿ ಬಿಸಿ ಇದೆ ನೋಡಕೊಂಡ್ರೆ ನೋಡಿ ಈ ತರ ಇದಾಗುತ್ತೆ ಜೆಲ್ಲನ್ನು ಆಮೇಲೆ ನಾವು ಸೋಸ್ಕೋಬೇಕಾಗುತ್ತೆ ಸ್ನೇಹಿತರೆ ಬೇಯ್ತಾ ಇದೆ ಇನ್ನೊಂದು ಎರಡು ನಿಮಿಷ ಇದೀಗ ಆಗಿದೆ ಸ್ನೇಹಿತರೆ ಇದನ್ನ ಸ್ಟವ್ ಆಫ್ ಮಾಡ್ತಾ ಇದೀನಿ ಸ್ಟವ್ ಆಫ್ ಮಾಡ್ಬಿಟ್ಟು ಈಗ ಒಂದು ಹತ್ತು ನಿಮಿಷ ಇದನ್ನ ಆರಕ್ಕೆ ಬಿಡಬೇಕು ಯಾಕಂದರೆ ಸೋಸ್ಕೊಳ್ಬೇಕು ಬಟ್ಟೆ ಬಟ್ಟೆಯಲ್ಲಿ ಹಾಕಿ ಸೋಸ್ಕೋಬೇಕು ಒಂದು ಆರಕ್ಕೆ ಬರೋಣ ಒಂದು ತಣ್ಣಗಾಗಲಿ ಸ್ನೇಹಿತರು ಈಗ ತಣ್ಣಗಾಗಿದೆ ಅನ್ಸುತ್ತೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಸೈಸ್ಕೊ ಸೋಸ್ಕೊಳ್ಳೋಣ ನೋಡಿ ಈ ಥರ ಒಂದು ಬಟ್ಟೆ ತೊಗೊಂಡಿದ್ದೀನಿ ನಾನು ಇದನ್ನು ನೋಡಿ ಹೀಗಾಗಿದೆ ನೋಡೋಣ ಸೋಸೋಣ ಇದು ಸೋಸೋದು ಸ್ವಲ್ಪ ಅದು ಜೋ ಲೋಳೆ ಲೋಳೆ ಅಲ್ಲ ಅದು ಬರೋದು ಕಷ್ಟ ಈ ಥರ ಒಂದು ಯಾವ್ದಾದ್ರು ತೆಳ್ಳಿನ ಬಟ್ಟೆ ತಗೊಂಡು ಲೊಳ್ಳೊಳ್ಳೆ ಇರುತ್ತಲ್ಲ ಸ್ನೇಹಿತರೆ ಒಂಚೂರು ಹಾಗಾಗಿ ಸ್ವಲ್ಪ ಬರೋದು ಕಷ್ಟ ಹೀಗೆ ಹಿಂಡಿ ತಕ್ಕೊಬೇಕು ನೋಡಿ ಈ ತರ ಬರುತ್ತೆ ಸ್ನೇಹಿತರೆಲ್ಲ ಸೋಸ್ಕೊಂಡಿದ್ದೀನಿ ಇಲ್ಲಿ ನೋಡಿಲ್ಲ ಈ ಥರ ಜೆಲ್ಲಾಗಿದೆ ನೋಡಿ ಈ ಥರ ಈ ಸೋಸ್ಕೋಬೇಕಾದ್ರೆ ಅಲ್ಲೊಂದು ಇಲ್ಲೊಂದು ಬೀಜ ಬೀದಿದೆ ಏನಾಗಲ್ಲ ನೋಡಿ ಇಲ್ಲಿ ಈ ಥರ ಜೆಲ್ಲಾಗಿದೆ ಇದನ್ನು ಈಗ ಏನು ಮಾಡಬೇಕು ಅಂದರೆ ಇದಕ್ಕೆ ನೋಡಿ ಎರಡು ಈ ವಿಟಮಿನ್ ಟ್ಯಾಬ್ಲೆಟ್ಸ್ ಹಾಕಬೇಕು ಈ ಒಂದು ಕ್ವಾಂಟಿಟಿಗೆ ಎರಡು ಇ ವಿಟಮಿನ್ ಕ್ಯಾಪ್ಸೂಲ್ ಹಾಕಬೇಕು ಎರಡು ಹಾಕ್ತಾ ಇದ್ದೀನಿ ಇದನ್ನು ಓಪನ್ ಮಾಡಿ ಈ ತರ ಇದು ಕೂದಲಿಗೆ ಒಳ್ಳೆಯದು ಈ ವಿಟಮಿನ್ ಟ್ಯಾಬ್ಲೆಟ್ಸ್ ಕ್ಯಾಪ್ಸುಲ್ ಟ್ಯಾಬ್ಲೆಟ್ಸ್ ಎರಡು ಹಾಕ್ತಾ ಸ್ನೇಹಿತರೆ ನೋಡಿ ಒಂದು ಹಾಕಿದೆ ಎರಡು ಎರಡು ಹಾಕಿ ಕಲಸಿ ಈಗ ಇದು ಆರ್ಗ್ಯಾನಿಕ್ ನಮ್ಮ ಕೊಬ್ಬರಿ ಎಣ್ಣೆ ಈ ನೀವು ಯಾವ ಅಂಗಡಿಯಿಂದ ತರ್ತೀರ ಕೊಬ್ಬರಿ ಎಣ್ಣೆನೆ ಹಾಕ್ಬೋದು ನಮ್ಮಲ್ಲಿರೋದು ನಾವೇ ನಮ್ಮ ನಮ್ಮನೇಲಿರೋವಂಥ ಕೊಬ್ಬರಿ ಎಣ್ಣೆ ಇದನ್ನು ನೋಡಿ ಎರಡು ಸ್ಪೂನು ಕೊಬ್ಬರಿ ಎಣ್ಣೆ ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆ ಎರಡು ಕ್ಯಾಪ್ಸುಲು ಈ ವಿಟಮಿನ್ ಇದೆಲ್ಲ ಹಾಕಿ ಕರೆಕ್ಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಿ ಸ್ನೇಹಿತರೆ ಇದನ್ನ ಕೈಯಲ್ಲಿ ತಗೊಂಡು ನಾವು ಚೆನ್ನಾಗಿ ಕೂದಲಿಗೆ ಹಚ್ಚಬೇಕು ಇದು ಬ್ರಷ್ ಸಹಾಯದಿಂದ ಹಚ್ಚಕಾಗಲ್ಲ ಸ್ನೇಹಿತರೆ ಯಾಕೆಂದ್ರೆ ಈ ತರ ಆಗಿರೋದ್ರಿಂದ ಹಚ್ಚಿ ನಾವು ಕಲರ್ ಹಚ್ಚೋದು ಅಥವಾ ತಲೆ ಕೂದಲು ಕಲರ್ ಮಾಡೋಕ್ಕೋಸ್ಕರ ಹಚ್ಚೋದು ಅಂತ ಬ್ರಷ್ ಅಲ್ಲಿ ಹಚ್ಚಕಾಗಲ್ಲ ಇದನ್ನ ಈ ತರ ಹಚ್ಚಬೇಕು ನೋಡಿ ಈ ತರನೇ ಕೈಯಲ್ಲಿ ತಗೊಂಡು ಅಪ್ಲೈ ಮಾಡಬೇಕು ಅಪ್ಲೈ ಮಾಡೋ ತೋರಿಸ್ತೇವೆ ಸ್ನೇಹಿತರೆ ಸ್ನೇಹಿತರೆ ಇದು ಜೆಲ್ ಹೀಗಾಗಿದೆ ನೋಡಿ ಈ ಜೆಲ್ಲು ತಲೆಗೆ ಹಚ್ಚೋದು ಹೇಗೆ ಅಂದ್ರೆ ಇದು ಸ್ಪೂನ್ ಸಹಾಯದಿಂದ ಅಥವಾ ಬ್ರಷ್ ಸಹಾಯದಿಂದ ಹಚ್ಚೋಕ್ಕಾಗಲ್ಲ ಸ್ನೇಹಿತರೆ ಇದೇನಿದ್ರು ಕೈಯಲ್ಲೇ ತಗೊಂಡು ಕೈಯಲ್ಲೇ ಹಚ್ಚಬೇಕು ನೋಡಿ ಈ ತರ ಈಗ ಹಚ್ತೀನಿ ನೋಡಿ ಈ ತರ ಕೂದಲು ಆ ಕಡೆ ಈ ಕಡೆ ಭಾಗ ಮಾಡಿ ಆ ಕಡೆ ಈ ಕಡೆ ಕ್ಲೀನ್ ಆಗಿ ಕೂದ್ಲು ಒಳ್ಳೆ ಸಿಲ್ಕಿ ಆಗುತ್ತೆ ಆಮೇಲೆ ಇದು ಬುಡಕ್ಕೆ ಕ್ಲೀನ್ ಆಗಿ ಈ ತರ ಮಾಡಿದ್ರೆ ಸಿಲ್ಕಿ ಸಿಲ್ಕಿ ಆಗುತ್ತೆ ಆಮೇಲೆ ಒಡ್ಕ ಒಡ್ಕ ಹೊಡೆದೋಗಿರುತ್ತಲ್ಲ ಬ್ರೇಕ್ ಆಗಿರುತ್ತಲ್ಲ ಕೂದ್ಲು ಆ ಕೂದಲೆಲ್ಲ ಫುಲ್ ಕವರ್ ಆಗಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ ನೋಡಿ ಫುಲ್ಲು ಈ ತರ ಈ ತರ ಓಪನ್ ಮಾಡಿ ಬುಡಕ್ಕೆ ಇದು ಟಾನಿಕ್ ಥರ ಕೆಲಸ ಮಾಡುತ್ತೆ ಇದು ಬುಡಕ್ಕೆ ಈ ಥರ ಮೆಸಾಜ್ ಮಾಡೋ ಥರ ಈ ಥರ ಹಚ್ಬೇಕು ಇದು ಕ್ಲೀನಾಗಿ ಮಾಮೂಲಿ ಯಥಾಪ್ರಕಾರ ಸಾಯಂ ಸ್ನಾನ ಮಾಡೋದು ಒಂದು ಎರಡು ಗಂಟೆ ಅಥವಾ ಮೂರು ಗಂಟೆ ನೆನೆ ಇಟ್ಟು ಅದು ಶಾಂಪೂ ಹಾಕಿ ಯಥಾಪ್ರಕಾರ ನೀವು ಹೇಗೆ ಮಾಡ್ತೀರಿ ಸ್ನ ಹಾಗೆ ತೊಳೆದ್ಬಿಟ್ರೆ ಸರಿ ಆಗುತ್ತೆ ಕೂದಲು ವಾರಕ್ಕೆ ಕಡ್ಡಾಯವಾಗಿ ವಾರಕ್ಕೊಂದು ಮೂರು ಸರಿನಾರ ಈ ಥರ ಮಾಡಿ ನಿಮ್ಮ ಕೂದಲು ಫ್ರೆಶ್ ಆಗುತ್ತೆ ಕೂದಲು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇದು ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್